नेमकाति अक्रमद रूवारी यार सीआईडी बले आता बिद्दिद्दादरु हेगे गोत्ता क्रिमीय शैलियल्लि सीआईडी कार्याचरणेयन्न नडेसुत्ते ईएसआई नेमकाति अक्रमद रूवारी यार सीआईडी बले के आता बिद्दिद्दादरु हेगे गोत्ता क्रिमीय शैलियल्लि सीआईडी अधिकारिगळु कार्याचरणे नडेसुत्तारे आरडी पाटील अलियास रुद्रगौड़ सिक्किद्दे बलु रोचक पुणेयिंद अफजलपुर बरोवाग रुद्रगौड़ अरेस्ट आगिद खचित माहिति मेरेगे सीआईडी अधिकारिगळु दाळि नडेसिदरु एएसआई नेमकाति अक्रमद रूवारी यार सीआईडी बलेगे आत बिद्दिद्दादरु सिनिमीय शैलियल्लि सीआईडी अधिकारिगळु नडेसुवंत कार्याचरणे आरडी पाटील अलियास रुद्रगौड़ सिक्किद्दे रोचक पुणेयिंद अफजलपुर बरोवाग रुद्रगौड़ अरेस्ट माडिदारे अधिकारी खचित माहिति मेरेगे तन्न कारन्न बिट्टु बेरे बण्णद कारिनल्लि बंद आरडी पाटील सीआईडी तंड कारु तडेदाग ओडलारंभिसिद रुद्रगौड़ आरडी पाटीलन्न बेन्नट्टि सीआईडी अधिकारी हिडिदिदारे सिनिमीय शैलियल्लि कार्याचरणे नडेसिद सीआईडी टीम सामूहिक विवाह पागे बरत आर डी पाटील अधिकारी अरेस्ट विवाह कार्यक्रम बंद सामूहिक विवाह पागे बरत आर डी पाटील पुणे रुद्रगौड़ बदल अफजलपुर बर मुनवे सीआईडी तंड बंद दृश्य नोड़ता है रुद्रगौड़न लेक्काचारवन्न सीआईडी अधिकारी तले केळगागिसिद्दारे महाराष्ट्रदल्लि आरडी पाटीलन्न बंधिसिद सीआईडी महाराष्ट्रदिंद तडरात्रि कलबुर्गिगे रुद्रगौड़न करेतंदिद्दारे आरडी पाटील मत्तु आतन स्नेहितरन्न पोलीसरु करेतंदिरुवंतह दृश्य नोड्ता इद्दीरि पीएसआई नेमकाति अक्रमद रूवारी यार ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಪಿಎಸ್ಐ ಅಕ್ರಮ ನೇಮಕಾತಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ನಡೆಸುತ್ತಾ ಇರುವಂತ ತನಿಕೆ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ ಇಲ್ಲಿವರೆಗಿನ ತನಿಕೆಯಲ್ಲಿ ಸಿಕ್ಕಿರುವಂತ ಮಾಹಿತಿ ಹೌದು ಶ್ವೇತಾ ಖಂಡಿತವಾಗಿಯೂ ಸಿಐಡಿ ಅನ್ನು ತನಿಖೆ ನಡೆಸ್ತಾ ಇದೆ ಸಿಐಡಿ ತನಿಖೆ ತೀವ್ರಗೊಳಿಸುತ್ತಿರಂತೆ ಒಂದೊಂದು ಹೊಸ ವಿಚಾರಗಳು ಹೊರಗೆ ಬರ್ತಾ ಇರುವಂತದ್ದು ಇದೀಗ ಏನು ಆರ್ಡಿ ಪಾಟೀಲ್ ಮತ್ತು ಮಹಂತೇಶ್ ಪಾಟೀಲ್ ಇಬ್ಬರು ಸಹೋದರರು ಅರೆಸ್ಟ್ ಆಗಿರುವಂತದ್ದು ಆರ್ಡಿ ಪಾಟೀಲ್ ಅವರನ್ನು ನಿನ್ನೆ ಮಹಾರಾಷ್ಟ್ರದಲ್ಲಿ ಸಿಐಡಿ ಪೊಲೀಸರು ವಶಕ್ಕೆ ತಗೊಂಡಿದ್ದರು ಅರೆಸ್ಟ್ ಮಾಡಿದ್ರು ಆತನನ್ನ ಅರೆಸ್ಟ್ ಮಾಡುವಂತ ಕಾರ್ಯವೈಖರಿಯೇ ಪೊಲೀಸರ ಪಾಲಿಗೆ ಒಂದು ರೋಚಕವಾಗಿತ್ತು ಸಿಐಡಿ ಪೊಲೀಸರ ಪಾಲಿಗೆ ಒಂದು ರೋಚಕವಾಗಿತ್ತು ಅದು ಥೇಟ್ ಸಿನಿಮೀಯ ಶೈಲಿಯಲ್ಲಿ ನಡೆದಿರುವಂತದ್ದು ಒಂದು ಕಡೆ ಮೊಟ್ಟಾರೆ ಸಿಐಡಿ ಇಂದ ನಾನು ಅರೆಸ್ಟ್ ಆಗಲೇಬೇಕು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ ನಂತರ ಆರ್ ಡಿ ಪಾಟೀಲ್ ಅವರ ತಲೆನಲ್ಲಿ ಓಡುವಂಥದ್ದು ನಾನು ಆಯೋಜನೆ ಮಾಡಿರುವಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಾನು ಹೇಗಾದ್ರೂ ಮಾಡಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಮುಟ್ಟಿದ್ರೆ ಸಾಕು ಅಲ್ಲಿ ಸಿಐಡಿ ಪೊಲೀಸರು ಬೇಕಾದ್ರೆ ಅರೆಸ್ಟ್ ಮಾಡಲಿ ನನ್ನನ್ನ ಅಲ್ಲಿ ನನ್ನ ಬೆಂಬಲಿಗರಿದ್ದಾರೆ ಸಾವಿರಾರು ಜನ ಇರ್ತಾರೆ ಅವರ ಮಧ್ಯದಲ್ಲಿ ಒಂದು ರೀತಿ ಸಿನಿಮೀಯ ಸೈಡ್ನಲ್ಲಿ ಇರೋ ರೀತಿಯಲ್ಲಿ ಬಿಂಬಿಸಿಕೊಳ್ಬೇಕು ಅನ್ನುವಂತಹ ಕನಸನ್ನ ಆರ್ ಡಿ ಪಾಟೀಲ್ ಅವರು ಅಲ್ಲಿ ಕಂಡಿದ್ರು ಅದೇ ಕಾರಣಕ್ಕಾಗಿ ಅವರು ಮಹಾರಾಷ್ಟ್ರದ ಮುಂಬೈ ರೂಟ್ನಲ್ಲಿ ಸೊಲ್ಲಾಪುರದತ್ತ ಅವರು ಧಾವಿಸ್ತಾ ಇದ್ರು ಪುಣೆ ಮಾರ್ಗದಲ್ಲಿ ಅವರು ಒಂದು ಇನೋವಾ ಕಾರ್ನಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ಲಭ್ಯವಾಗ್ತದೆ ಅದನ್ನ ಮಹಾರಾಷ್ಟ್ರ ಪೊಲೀಸರ ಸಹಕಾರದೊಂದಿಗೆ ಅಲ್ಲಿ ತಪಾಸಣೆ ನಡೆಸಿರುವಂತಹ ಸಂದರ್ಭದಲ್ಲಿ ಒಂದು ಸ್ವಿಫ್ಟ್ ವೈ ಬಿಳಿ ಬಣ್ಣದ ಸ್ವಿಫ್ಟ್ ಕಾರ್ನಲ್ಲಿ ಇವು ಇರುವಂತದ್ದು ಕಂಡುಬರ್ತದೆ ಒಂದು ಖಚಿತ ಮಾಹಿತಿಯ ಮೇರೆಗೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವುದಕ್ಕಾಗಿ ಮುಂದಾಗ್ತಾರೆ ತಪಾಸಣೆಯ ಸಂದರ್ಭದಲ್ಲಿ ತಕ್ಷಣಕ್ಕೆ ಆ ಕಾರ್ನಿಂದ ಇಳಿದಂತಹ ಆರ್ ಡಿ ಪಾಟೀಲ್ ಓಡುವುದಕ್ಕೆ ಶುರು ಮಾಡ್ತಾರೆ ಅಲ್ಲೂ ಕೂಡ ಪೊಲೀಸರಿಂದ ತಪ್ಪಿಸಿಕೊಳ್ಳುವಂತಹ ಸಿಐಡಿ ಅಧಿಕಾರಿಗಳು ಮತ್ತು ಮಹಾರಾಷ್ಟ್ರ ಪೊಲೀಸರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಆರ್ ಡಿ ಪಾಟೀಲ್ ಕಡೆಯಿಂದ ಆಗ್ತದೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಕಳೆದ ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಅವರನ್ನ ಕಲಬುರ್ಗಿಯ ಸಿಐಡಿ ಕಚೇರಿಗೆ ಸಿಐಡಿ ಪೊಲೀಸರು ಕರ್ಕೊಂಡು ಬಂದಿರುವಂತದ್ದು ಇದು ಒಂದು ಭಾಗ ಆದ್ರೆ ಇನ್ನು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ನಿನ್ನೆ ಸಿಐಡಿ ಪೊಲೀಸರು ಅಣ್ಣ ಮಹಂತೇಶ್ ಪಾಟೀಲ್ ಮತ್ತು ತಮ್ಮ ಆರ್ ಡಿ ಪಾಟೀಲ್ ಇವರಿಬ್ಬರ ಅಕ್ಕಮಾದೇವಿ ಕಲಬುರ್ಗಿ ನಗರದಲ್ಲಿರುವಂತಹ ಅಕ್ಕಮಾದೇವಿ ಕಾಲೋನಿಯಲ್ಲಿ ಅವರ ಮನೆ ಇದೆ ಆ ಮನೆ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ತೀವ್ರವಾದಂತಹ ಶೋಧ ನಡೆಸ್ತಾರೆ ಅಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು
हाल टिकेट अवंति आ हा टिकेट आधार मेले गुद्ध इवर हिंदे कूड़ा अक्रम नु इे अल आर डी पाटील बहुमुख्यवा रीति प्रसिद्धि पड़े अवदे हल्ली आतर भेटी आदि यदो सरकारी नौकरे को मटिगे आत अफजलपुर तालूक प्रसिद्धि पड़ा तनदेद युवक बड़गव सृष्टि अदर विशेषवा आतन टारगेट विद्यावंतर आगे नौकरी इदे आगे अंतवर आत टारगेट तन र बड़गव सृष्टि अभिमानी बड़गव सृष्टि ಒಬ್ಬರಿಂದ ಮತ್ತೊಬ್ಬರನ್ನ ಕೂಡ ಆತ ಈ ಒಂದು ಆಕ್ರಮದಲ್ಲಿ ಶಾಮೀಲಾಗಿ ನೌಕರಿಯನ್ನ ಕೊಡಿಸ್ತಾ ಇದ್ದ ಒಬ್ಬಿಬ್ರಲ್ಲ ಈತ 16 ಜನರಿಗೆ 106 ಜನಕ್ಕೆ ನೌಕರಿ ಕೊಡಿಸಿದಾನೆ ಅನ್ನುವಂತ ಆರೋಪ ಈತನ ಮೇಲೆ ಇರುವಂತದ್ದು ಈ ಬಗ್ಗೆ ಸಿಐಡಿ ಈಗ ವಿಚಾರಣೆ ನಡೆಸ್ತಾ ಇದೆ ಶ್ವೇತಾ ಓಕೆ ಇನ್ನು ಪಾಟೀಲ್ ಬ್ರದರ್ಸ್ ರ ಆಕ್ರಮ ಆಸ್ತಿ ಕೋಟಿ ಕೋಟಿ ಹಣ ಗಳಿಸಿದ್ದಾರೆ ಅವರ ಜೀವನ ಶೈಲಿ ನೋಡಿ ಅಧಿಕಾರಿಗಳೇ ಶಾಕ್ ಆದ್ರು ಅನ್ನುವಂತ ಮಾಹಿತಿ ಹಾಗಾದ್ರೆ ಅವರ ಆಕ್ರಮ ಆಸ್ತಿ ಬಗ್ಗೆಯೂ ಕೂಡ ಈಗ ಬಹಳಷ್ಟು ಅನುಮಾನ ಬರ್ತಾ ಇದೆ ಖಂಡಿತವಾಗಿಯೂ ಶ್ವೇತಾ ನಾನು ಕಲಬುರಗಿಯ ಅಕ್ಕಮದವಿ ಕಾಲೋನಿಯಲ್ಲಿ ಅದೊಂದು ಪ್ರತಿಷ್ಠಿತ ಲೇಔಟ್ ಕಲಬುರಗಿನಲ್ಲಿ ಅಲ್ಲಿ ಎರಡು ಭವ್ಯವಾದಂತಹ ಬಂಗಲೆಗಳು ಇವರ ಇರುವಂತದ್ದು ಒಂದು ಬಂಗಲೆನಲ್ಲಿ ಆರ್ಡಿ ಪಾಟೀಲ್ ಕುಟುಂಬ ವಾಸವಾಗಿದ್ರೆ ಇನ್ನೊಂದು ಬಂಗಲೆನಲ್ಲಿ ಮಹಂತೇಶ್ ಪಾಟೀಲ್ ವಾಸವಾಗಿರ್ತಾರೆ ಈ ಇಬ್ರು ಬ್ರದರ್ಸ್ ಅನ್ನು ಕಂಪೇರ್ ಮಾಡಿದಾಗ ಮಹಂತೇಶ್ ಪಾಟೀಲ್ ಅತ್ಯಂತ ಕೆಳಮಟ್ಟದಿಂದ ರಾಜಕೀಯವಾಗಿ ಸಣ್ಣ ಸಣ್ಣ ಹಂತಗಳನ್ನೇ ಮೇಲೇರಿಕೊಂಡು ಬಂದಂತವರು ಮಹಂತೇಶ್ ಪಾಟೀಲ್ ಆದ್ರೆ ಆರ್ಡಿ ಪಾಟೀಲ್ ಹಾಗಲ್ಲ ಇವರು ಇದೇ ಒಂದು ವ್ಯವಹಾರವಾಗಿ ಮಾಡ್ಕೊಂಡಿರುವಂತವರು ಹಾಗಾಗಿ ಬಹಳ ಬೇಗ ಆರ್ಡಿ ಪಾಟೀಲ್ ಮೇಲೆ ಬರಲು ಸಾಧ್ಯ ಆಯಿತು ನಂತರ ಇವರಿಬ್ಬರು ಒಟ್ಟಿಗೆ ಮಾಡಿದ್ರು ಅನ್ನುವಂತದಕ್ಕೆ ಸಿಐಡಿ ಕೊಟ್ಟಿರುವಂತ ಸಾಕಷ್ಟು ಸಾಕ್ಷಿಗಳಿರುವ ಹಿನ್ನೆಲೆಯಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿದೆ ಇವರ ಜೀವನ ಶೈಲಿ ಅದಷ್ಟೇ ಅಲ್ಲ ಅಫಜಲ್ಪುರ ತಾಲೂಕಿನಲ್ಲಿ ಇವರು ಅದೆಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆತಾ ಇದ್ದರು ಅಂದ್ರೆ ಅಫಜಲ್ಪುರ ತಾಲೂಕಿನ ಘಟಾನುಘಟಿ ರಾಜಕಾರಣಿಗಳೇ ಇವರ ಕಾರ್ಯವೈಖರಿಯನ್ನು ಕಂಡು ದಂಗಾಗಿ ಹೋಗ್ತಾ ಇದ್ರು ಒಂದ ಕಡೆಯಲ್ಲೂ ಆರ್ಡಿ ಪಾಟೀಲ್ ಅವರಿಗೆ ನಾನು ಇಂಡಿಪೆಂಡೆಂಟ್ ಆದರೂ ಸರಿ ಬೇರೆ ಯಾವ ರಾಜಕೀಯ ಪಕ್ಷದಿಂದ ಆದರೂ ಸರಿ ಈ ಬಾರಿ ಎಂಎಲ್ಎ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ಕನಸು ಅವರು ಹೊತ್ತಿದ್ರು ಅದೇ ಕಾರಣಕ್ಕಾಗಿ ಬೇರೆ ಬೇರೆ ಆದಂತ ಪ್ರಿಪರೇಷನ್ ಕೂಡ ಅವರು ನಡೆಸ್ತಾ ಇದ್ರು ಯಾವಾಗ ಅವರ ಹತ್ರ ಕೋಟಿಗಟ್ಟಲೆ ಹಣ ಸಂಗ್ರಹವಾಗಕ್ಕೆ ಶುರುವಾಯಿತು ಆಸ್ತಿ ಪಾಸ್ತಿ ಎಲ್ಲವೂ ಮುಗಿತು ಇನ್ನು ಪ್ರಸಿದ್ಧಿ ಪಡಿಬೇಕು ರಾಜಕಾರಣಕ್ಕೆ ಬರಬೇಕು ಜನಪ್ರತಿನಿಧಿ ಆಗಬೇಕು ಅನ್ನುವಂತ ಕನಸು ಬೆಳೆ ಪ್ರಾರಂಭಿಸಿತು ಹಾಗಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಆರ್ಡಿ ಪಾಟೀಲ್ ಮಾಡ್ಕೊಳ್ತಾ ಇದ್ರು ಅದರ ಒಂದು ಭಾಗವಾಗಿ ನಿನ್ನೆ ಅಫಜಲ್ಪುರದಲ್ಲಿ ನಡೆದಂತಹ ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನೋ ನಿನ್ನೆ ನಡೆಯಿತು ಆದ್ರೆ ಆ ಕಾರ್ಯಕ್ರಮ ಆಯೋಜನೆ ಮಾಡುವುದಕ್ಕೂ ಮುನ್ನ ಅಂದ್ರೆ ಕೇವಲ 15-20 ದಿನಗಳ ಹಿಂದೆ ಈ ಇಬ್ರು ಸಹೋದರರಿಗೆ ಸಿಐಡಿ ಇಂಥದ್ದೊಂದು ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತದೆ ನಾವು ಜೈಲು ಪಾಲಾಗ್ತೀವಿ ಅನ್ನುವಂತಹ ಕಿಂಚಿತ್ತು ಅನುಮಾನ ಕೂಡ ಇರಲಿಲ್ಲ ಆದ್ರೆ ಎಂತಹ ವಿಪರ್ಯಾಸ ನೋಡಿ ಒಂದ್ ಕಡೆ ಅವರು ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಅಕ್ಷತೆ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಆರ್ ಡಿ ಪಾಟೀಲ್ ಅಲ್ಲಿ ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಇದುವರೆಗೂ ಆರ್ ಡಿ ಪಾಟೀಲ್ ಪ್ರಭಾವ ಕೂಡ ಸಾಕಷ್ಟು ಅವರು ಅನ್ಕೊಂಡಿದ್ರು ನನ್ನನ್ನು ಕೆಲವೊಬ್ರು ಬಚಾವ್ ಮಾಡಬಹುದು ಅಂತ ಆದ್ರೆ ಯಾರೊಬ್ರು ಕೂಡ ಅವರನ್ನ ಬಚಾವ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತ ಅವಶ್ಯ ಅಷ್ಟಪ್ಪ ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್